ನಿಮ್ಮ ನೆಚ್ಚಿನ ಚಿತ್ತಾರ ಹೊಂದಿದೆ ಇನ್ನಷ್ಟು ವಿಸ್ತಾರ. ನಮಸ್ಕಾರ, ನಾನು ನಿಮ್ಮ ಬಡಕಿಲ ಪ್ರದೀಪ್. ಚಿತ್ತಾರ ಮ್ಯಾಗ್ಝಿನ್ ಈಗ ಬರೀ ಮ್ಯಾಗ್ಝಿನ್ ರೂಪದಲ್ಲಿ ಮಾತ್ರ ಅಲ್ಲ, ಯೂಟ್ಯೂಬ್ನಲ್ಲೂ ಕೂಡ ಬರ್ತಾ ಇದೆ. ತುಂಬ ಜನ ಸೆಲೆಬ್ರಿಟಿಗಳ ಇಂಟರ್ವ್ಯೂ ಇದೆ, ಸಿನಿಮಾದ ಬಗ್ಗೆ ಮಾಹಿತಿ ಕೂಡ ಇದೆ. ಜೊತೆಗೆ ನಾನು ಕೂಡ ಅಲ್ಲಿ ನಿಮ್ಮ ಜೊತೆ ಮಾತಾಡೋದಕ್ಕೆ ಬಂದಿದ್ದೀನಿ. ಅದನ್ನು ಕೂಡ ನೋಡಿ, ಎಲ್ಲನೂ ಮಾಡಿ, ಇವತ್ತೇ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬಡಕಿಲ ಪ್ರದೀಪ್ ಅಂದರೆ ಒಬ್ಬ ಸಾಮಾನ್ಯ ಮನುಷ್ಯ, ಬಟ್ ಐ ಲೈಕ್ ಅಂದರೆ ಈ ಎಂಟರ್ಟೈನ್ಮೆಂಟ್ ಇರಬಹುದು ಅಥವಾ ಜನರ ಜೊತೆ ಕಮ್ಯುನಿಕೇಟ್ ಮಾಡೋದಿರ್ಬೋದು, ಅದನ್ನು ತುಂಬ ಇಷ್ಟಪಡ್ತೀನಿ. ಅದನ್ನು ಬೇರೆ ಬೇರೆ ರೂಪದಲ್ಲಿ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಕೂಡ ನಾನು ಮಾಡ್ತಾ ಇರುವಂಥ ವಾಯ್ಸ್ ಓವರ್ಸ್ ಇರ್ಬೋದು ಅಥವಾ ಕೆಲವೊಂದು ಶೋಗಳಿಗೆ ಈ ಹಿಂದೆ ಮಾಡಿರುವಂಥ ನರೇಷನ್ಸ್ ಇರ್ಬೋದು, ಡಬ್ಬಿಂಗ್ ಇರ್ಬೋದು, ಇದನ್ನು ಜನ ಇಷ್ಟಪಟ್ಟಾಗ ಅದನ್ನು ನಾನು ತುಂಬ ಖುಷಿ ಪಡ್ತೀನಿ. ಅದರಿಂದ ನನಗೆ ತುಂಬಾ ಆತ್ಮತೃಪ್ತಿ ಇದೆ. ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಪೇಮೆಂಟ್ ದ್ಯಾಟ್ ಐ ಗೆಟ್ ಎವ್ರಿ ಡೇ. ಸೊ ದ್ಯಾಟ್ ಈಸ್ ಬಡಕಿಲ ಪ್ರದೀಪ್. ಅಣ್ಣವರು ಅಭಿಮಾನಿ ದೇವರು ಅಂತಂದರು, ಅದಕ್ಕಿಂತ ದೊಡ್ಡ ಮೇಲಿನ ಇದೇನೂ ಇಲ್ಲ. ಸೊ ಐ ಆಲ್ಸೋ ಬಿಲೀವ್ ದ ಸೇಮ್. ಯಾಕಂದರೆ ಒಬ್ಬ ಕಲಾವಿದನಿಗೆ, ಅವನು ಒಬ್ಬ ನಟನಾಗಿರ್ಬೋದು ಅಥವಾ ಬರಹಗಾರನಾಗಿರ್ಬೋದು ಅಥವಾ ಯಾವುದೇ ರೀತಿ ಅವನ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಿದಾಗ ಅದಕ್ಕೆ ಸರಿಯಾದ ಸ್ಪಂದನೆ ಸಿಕ್ಕಿದ್ರೆ ಅದಕ್ಕಿಂತ ದೊಡ್ಡದು ಬೇರೇನಿಲ್ಲ. ಸೊ ಆ ಒಂದು ಮೀಡಿಯಾನ ನಾವು ಯಾವ ಥರ ನಾವು ಎಷ್ಟು ಪ್ರೀತಿಯಿಂದ ಇದು ಮಾಡ್ತೀವಿ ಅಂತಂದರೆ ನಮಗೆ ಅದು ಆ ನಮ್ಮ ಆಡಿಯನ್ಸ್ ಇರ್ತಾರೆ ಅಥವಾ ಅಭಿಮಾನಿಗಳಿರ್ತಾರೆ ಅವರಿಂದ ನಮಗೆ ಸಿಗುವಂಥ ರಿಯಾಕ್ಷನ್ನ ಮೇಲೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ನಂಗೆ ಅನಿಸುತ್ತೆ. ಸೊ ನಂಗೆ ಎಲ್ಲ ರೀತಿಯಲ್ಲೂ ಕೂಡ ಅಂದರೆ ವೈಯಕ್ತಿಕವಾಗಿ ಸಿಗೋರಿರ್ಬೋದು, ಆನ್ಲೈನಲ್ಲಿ ನನಗೆ ಮೆಸೇಜ್ಗಳನ್ನು ಮಾಡೋದಿರ್ಬೋದು ಅಥವಾ ಫ್ರೆಂಡ್ಸ್ಗೆ ಸಿಕ್ಕಾಗ ಅವರು ಅವ್ರಿಗೆ ಕಾಲ್ ಮಾಡಿ ನನ್ನ ಹತ್ರ ಒಂದು ನಿಮಿಷ ಮಾತಾಡಬೇಕು ಅನ್ನೋದು, ಈ ರೀತಿ ಒಂದೊಂದು ಚಿಕ್ಕ ಚಿಕ್ಕ ಪುಳಕಗಳಿದೆಯಲ್ಲ, ಅದು ನನ್ನನ್ನು ತುಂಬಾ ಖುಷಿಗೊಳಿಸುತ್ತೆ. ಬೇಸರ ತುಂಬಾ ಅಂದರೆ ಡಿಫಿಕಲ್ಟ್ ಕ್ವೆಶನ್ ಟು ಆನ್ಸರ್. ಬೇಸರ ಅನ್ನೋಕ್ಕಾಗಲ್ಲ, ಆದರೆ ಏನೋ ಒಂದು ಖಾಲಿತನ ಕೆಲವು ಸತಿ ಖಂಡಿತ ಇದೆ. ಯಾಕಂದರೆ ಇಷ್ಟೊಂದು ಜನರ ಜೊತೆ ನಾನು ಮಾತಾಡ್ತಿದ್ದೀನಿ, ಅವ್ರ ಜೊತೆ ಒಂದು ನೇರವಾದಂಥ ಒಂದು ಕಮ್ಯುನಿಕೇಷನ್ಗೆ ಅಷ್ಟೊಂದು ಆವಾಗವಾಗ ನನಗೆ ಅವಕಾಶಗಳು ಸಿಗಲ್ವಲ್ಲ. ನಾನು ಆ್ಯಕ್ಟಿಂಗು ಮಾಡ್ತೀನಿ, ಮಾಡ್ಲಿಂಗು ಮಾಡ್ತೀನಿ ಅಥವಾ ಬೇರೆ ರೂಪಗಳಲ್ಲೂ ಕೂಡ ಇದು ಮಾಡ್ತಾ ಇರ್ತೀನಿ, ಬಟ್ ಒಂದಕ್ಕೊಂದು ಸಂಬಂಧಗಳನ್ನು ಇದು ಕೊಡೋದಕ್ಕೆ ಜಾಸ್ತಿ ಅವಕಾಶಗಳು ಸಿಗದೇ ಇದ್ದಾಗ ಹಾಂ, ಇದೊಂದು ಸ್ವಲ್ಪ ನನ್ನ ಇದರಲ್ಲಿ ಒಂದು ಖಾಲಿ ಇದೆ ಅಂತ ಒಂದು ಕೆಲವು ಸತಿ ಅನಿಸೋದು ಇದೆ. ಆದರೆ ಈ ಒಂದೊಂದು ಸ್ಯಾಂಪಲ್ಗಳು ಅಥವಾ ಒಂದು ತುಣುಕು ಸಾಕು, ಒಂದು ಇಬ್ಬರು ನಾಲ್ಕು ಜನ ಸಿಕ್ಕಿದಾಗ ಅವರು ಖುಷಿಯಿಂದ ಮಾತುಗಳನ್ನು ಹೇಳಿದ್ರೆ ಸಾಕು, ನಾವು ಜನರಲ್ಲಿ ಓವರ್ಆಲ್ ಎಷ್ಟು ಜನರದ್ದು ಯಾವ ಥರದ ಅಭಿಪ್ರಾಯ ಇದೆ ಅನ್ನೋದನ್ನು ಒಂದು ಅರ್ಥ ಮಾಡ್ಕೋಬೋದು. ಸೊ ಹಂಗಾಗಿ ಎಲ್ಲರೂ ಕೂಡ ಅಂದರೆ ಈ ವಾಯ್ಸನ್ನು ಕೇಳಿಕೊಂಡು ಇಷ್ಟಪಡೋರು ಎಲ್ಲರೂ ಕೂಡ ಅದನ್ನು ಅದರಿಂದ ಎಂಜಾಯ್ ಮಾಡ್ತಾ ಇರೋರು ಎಲ್ಲರೂ ಕೂಡ ಅವರ ಶುಭ ಹಾರೈಕೆಗಳು ನಂಗೆ ಕೊಡ್ತಾ ಇರ್ತಾನೆ ಅಂತ ಭಾವಿಸ್ತೀನಿ. ಸೊ ಡೈರೆಕ್ಟಾಗಿ ಸಿಕ್ಕಿಲ್ಲ ಅನ್ನೋದು ಅಂದರೆ ಬೇಜಾರು ಅಂತಲ್ಲ, ಅದೇ ಆ ಖಾಲಿತನ ಇದೆ. ಆದರೂ ಐ ಆಮ್ ಓಕೆ, ಯಾಕಂದರೆ ಅವರು ಖುಷಿಯಿಂದ ಇದ್ದಾರೆ ಅನ್ನೋದು ನನಗೆ ಈಗೀಗ ಅಂತೂ ಜಾಸ್ತಿ ಗೊತ್ತಾಗ್ತಾ ಇದೆ ಈ ರೀತಿಯ ಮಾಧ್ಯಮಗಳ ಮೂಲಕ. ಐ ಆಮ್ ಹ್ಯಾಪಿ ಅಬೌಟ್ ದ್ಯಾಟ್. ಹಾಗೂ ಹೇಳೋದಾದರೆ ನಾನು ಸೈನ್ಸ್ ಬ್ಯಾಕ್ಗ್ರೌಂಡು, ಅಂದರೆ ಸೈನ್ಸಲ್ಲಿ ಏನೋ ಮಾಡಬೇಕು ಅನ್ನೋದು ನಮ್ಮ ಫ್ಯಾಮಿಲಿಯವರ ಬಯಕೆ ಕೂಡ ಆಗಿತ್ತು, ಅಪ್ಪ ಅಮ್ಮ ಹಾಗೆ ತಿಳ್ಕೊಂಡಿದ್ರು. ಬಟ್ ಒಂದು ಹಂತದಲ್ಲಿ ಇಲ್ಲ, ಇದು ನನ್ನಿಂದ ಆಗಲ್ಲ ಅಂತ ಹೇಳ್ಕೊಂಡು ನಾನು ಜರ್ನಲಿಸಮ್ ಸ್ಟಾರ್ಟ್ ಮಾಡಿ, ಅಂದರೆ ನನಗೆ ಜರ್ನಲಿಸಮಲ್ಲಿ ಆದರೂ ಕೂಡ ರಿಪೋರ್ಟಿಂಗ್ ಆಗಿದ್ದರು, ಅದರಲ್ಲಿ ನಾನು ಜಾಸ್ತಿ ಗಮನ ಕೊಡ್ತಿದ್ದಿದ್ದು ಹೊಸತನ, ಏನೋ ಸ್ಪೆಷಲ್ ಆಗಿರೋದನ್ನೇನೋ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತದೆ. ಆ್ಯಂಕರಿಂಗ್ ಮಾಡೋದಿರ್ಬೋದು ಅಥವಾ ವಾಯ್ಸ್ ಓವರ್ ಮಾಡ್ತಿರ್ಬೋದು, ರಿಪೋರ್ಟಿಂಗ್ ಮಾಡೋದು, ಏನೋ ಒಂದು ಫ್ರೇಮಲ್ಲಿ ಏನೋ ಡಿಫ್ರೆಂಟ್ ಆಗಿ ಕೊಡೋಣ ಅಥವಾ ಎಂಟ್ರಿ ನಾನು ಡಿಫ್ರೆಂಟ್. ಸೊ ನಾನು ಆವತ್ತಿಂದಲೇ ನಾನು ಆ ಥರನೇ ಕೊಟ್ಟಿದ್ದಕ್ಕೆ ನನಗೆ ಈ ರೀತಿಯ ಮನೋರಂಜನೆ ಮಾಧ್ಯಮ ಏನಿದೆ ಅದರ ಅದು ಟಿ ವಿ ಇರ್ಬೋದು, ಸಿನಿಮಾ ಇರ್ಬೋದು ಅಥವಾ ಯಾವುದೇ ರೇಡಿಯೋ ಇರ್ಬೋದು, ಎಲ್ಲದರಲ್ಲೂ ಕೂಡ ನಂಗೆ ತೊಡಕೊಳ್ಳೋದಕ್ಕೆ ಅವಕಾಶ ಆಯಿತು. ಸೊ ಐ ಸ್ಟಾರ್ಟೆಡ್ ಆ್ಯಸ್ ಅ ರಿಪೋರ್ಟರ್. ನಾನು ಪ್ರಿಂಟ್ನಲ್ಲೂ ಕೂಡ ಇಂಟರ್ನ್ ಆಗಿ ಕೆಲಸ ಮಾಡಿದ್ದೀನಿ, ಇವತ್ತಿಗೂ ಪ್ರಿಂಟಲ್ಲಿ ಬರಿತಾ ಇರ್ತೀನಿ. ಟಿ ವಿ 9ನಲ್ಲಿ ನಾನು, ಮತ್ತು ಅದಾದಮೇಲೆ ಆಜ್ ತಕ್ ಹೆಡ್ಲೈನ್ಸ್ ಟುಡೇಯಲ್ಲಿ ಬೆಂಗಳೂರಲ್ಲಿ ಕೂಡ ರಿಪೋರ್ಟರ್ ಆಗಿದ್ದೆ. ಸೊ
ತುಂಬಾ ಬೇರೆ 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 ಅಂದರೆ ಪ್ರೊಫೆಷನ್ಗಳು ಇದು ಮಾಡಿ ಒಂದು ಕಳೆದೊಂದು 8-10 ವರ್ಷದಿಂದ ನಾನು ಫ್ರೀಲ್ಯಾನ್ಸರ್ ಆಗಿ ಇದೆ. ನನ್ನ ಎಲ್ಲರೂ ನೀವೆಲ್ಲ ತುಂಬ ಪ್ರೀತಿಯಿಂದ ಆ್ಯಕ್ಸೆಪ್ಟ್ ಮಾಡ್ಕೊಂಡಿರುವಂಥ ವಾಯ್ಸ್ ಓವರ್ನ ನಾನು ಪ್ರತಿದಿನ ತುಂಬ ಇಷ್ಟಪಟ್ಟು ಮಾಡ್ತೀನಿ. ಅದ್ರ ಜೊತೆಗೇ ನಾನು ಮಾಡ್ಲಿಂಗ್ ಕೆಲವು ಮೇಜರ್ ಬ್ರ್ಯಾಂಡ್ಗಳದ್ದು ಮಾಡ್ಲಿಂಗ್ ಕೂಡ ಮಾಡಿದ್ದೀನಿ. ಕಳೆದ ವರ್ಷ ಅಕ್ಷಯ್ ಕುಮಾರ್ ಅವ್ರ ಜೊತೆ ಒಂದು ಹೋಂಡಾ ಟಿ ವಿ ಆ್ಯಡ್ ಮಾಡಿದೆ. ಈ ವರ್ಷ ಒಂದು ಕೋಲ್ಗೇಟ್ದು ಒಂದು ಆ್ಯಡ್ ಮಾಡಿದೆ. ಸೌತ್ ಇಂಡಿಯಾದಲ್ಲೆಲ್ಲ ಟೆಲಿಕಾಸ್ಟ್ ಆಯಿತು. ನೀವು ಐ ಪಿ ಎಲ್ ಟೈಮಲ್ಲಿ ಇವಾಗಲೂ ಕೂಡ ಅದು ಕ್ರಿಕೆಟು ಅದು ಇದು ಎಲ್ಲ ಮಧ್ಯದಲ್ಲಿ ಬರ್ತಾ ಇರುತ್ತೆ. ಸೊ ಅದಲ್ಲದೆ ಬೇರೆ ಪ್ರಿಂಟು ಟಿ ವಿ ಆ್ಯಡ್ಗಳನ್ನು ಮಾಡ್ತಿದ್ದೀನಿ, ಟಿ ವಿ ಸೀರಿಯಲ್ಗಳನ್ನು ಮಾಡಿದೆ, ಕನ್ನಡ ಇರ್ಬೋದು ತಮಿಳ್ ಇರ್ಬೋದು. ಅದ್ರ ಜೊತೆಗೇ ಒಂದಿಷ್ಟು ಸಿನಿಮಾಗಳಲ್ಲಿ ಚಿಕ್ಕ ಪುಟ್ಟದ್ದು ಅಂದರೆ ಪಾತ್ರಗಳಿರ್ಬೋದು ಅಥವಾ ಒಂದು ಒಳ್ಳೆ ಸಿನಿಮಾ ಕಮರ್ಷಿಯಲಿ ವರ್ಕೌಟ್ ಆಗಿಲ್ಲ ಆದರೆ ಒಳ್ಳೆ ಅನುಭವ ಅದನ್ನು ಕೂಡ ಮಾಡಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ಇದೆಲ್ಲನೂ ಕೂಡ ನಂಗೆ ಖುಷಿ ಕೊಟ್ಟರೂ ಕೂಡ ನಿಮ್ಮ ಜೊತೆ ಜಾಸ್ತಿ ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಆಗಿದ್ದು ನಂಗೆ ವಾಯ್ಸ್ ಓವರಿಂದ. ಸೊ ಎಲ್ಲ ಒಟ್ಟು ಆ ಒಂದು ಆ ಎಕ್ಸ್ಪ್ರೆಷನನ್ನು ನಾನು ಎಂಜಾಯ್ ಮಾಡ್ತೀನಿ. ಸೊ ಅದು ಖುಷಿ ಕೊಡ್ತಾ ಇದೆ ಓವರಾಲ್ ಇದು ನೋಡೋದಾದರೆ. ಅಂದರೆ ಅದು ಅಂದರೆ ಕಲೆ ಅಂತ ಅಲ್ಲ ಅದು. ನಾನು ಶುರುವಿನಲ್ಲಿ ಸತ್ಯ ಹೇಳಬೇಕು ಅಂತಂದರೆ ನಾನು ಒಂದು ಸೆಂಟೆನ್ಸನ್ನು ಯಾವುದೋ ಒಂದು ಪ್ಯಾರಾಗ್ರಾಫ್ ಏನಾದರೂ ಇದ್ದರೆ ಅದು ಕನ್ನಡ ಇರ್ಬೋದು ಅಥವಾ ಇಂಗ್ಲೀಷ್ ಇರ್ಬೋದು ನಾವು ಓದ್ತಾ, ಇಂಗ್ಲೀಷ್ ಇವತ್ತಿಗೂ ತುಂಬ ಜಾಸ್ತಿ ಮಿಸ್ಟೇಕ್ಸ್ ಮಾಡ್ತೀನಿ. ಯಾಕಂದರೆ ನಂದು ಕನ್ನಡ ಮೀಡಿಯಮ್, ನಾನು ಕನ್ನಡದಲ್ಲೇ ಕಲಿತು ಅನ್ನೋದು ಆದಮೇಲೆ ಇಂಗ್ಲೀಷ್ ಅನ್ನೋ ಭಾಷೆಯನ್ನು ನಾನು ಕಲ್ತ್ಕೋಬೇಕು, ನನ್ನ ಜ್ಞಾನ ಪರಿಧಿಯನ್ನು ನಾನು ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ, ಅದಕ್ಕಿಂತ ಬಿಟ್ಟು ಬೇರೇನೂ ಅಲ್ಲ. ಪ್ಲಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಜನರ ಜೊತೆ ನಾನು ಕಮ್ಯುನಿಕೇಟ್ ಮಾಡೋದಕ್ಕೊಂದು ಅವಕಾಶ ಸಿಗತ್ತೆ ಅಂತ ಹೇಳ್ಕೊಂಡು ಆ ಭಾಷೆಯನ್ನು ಕಲಿತೆ. ಅದು ನನಗೆ ಈಗ ಸಂಬಳನೂ ಕೊಡ್ತಿದೆ ಅದು, ಆ ರೀತಿಯಲ್ಲೂ ಕೂಡ ಅದು ಹೆಲ್ಪ್ ಮಾಡ್ತಾ ಇದೆ. ಸೊ ನೀವು ಹೇಳಿದಾಗೆ ಎಲ್ಲೊಂದರಲ್ಲಿ ಇದು ಮಾಡ್ತೀನಿ ಅಂತಂದರೆ ಈಗ ನಾನು ಎಲ್ಲ ಕಡೆ ಈಗ ಕಾರಲ್ಲಿ ಮತ್ತು ಮನೆಯಲ್ಲಿ ಎಲ್ಲ ಕಡೆ ರೆಕಾರ್ಡ್ ಮಾಡ್ತಿದ್ದೀನಿ ಅಥವಾ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡ್ತೀನಿ ಅದು ಬೇರೆ. ಬಟ್ ನಾನು ಸ್ಟಾರ್ಟಿಂಗಲ್ಲಿ ಇಷ್ಟೆಲ್ಲ ಮಿಸ್ಟೇಕ್ಸ್ ಮಾಡ್ತಿದ್ದಾಗ ಪೇಪರ್ ಇದ್ದರೆ ಅದನ್ನು ಇಟ್ಕೊಂಡು ಓದೋದಿರ್ಬೋದು ಅಥವಾ ಎಲ್ಲಾದರೂ ಒಂದು ಬೋರ್ಡೋ ಹೋರ್ಡಿಂಗೋ ಇದ್ದರೆ ಅದರಲ್ಲಿರೋದು ಏನೋ ಒಂದು ಏನೇ ಇರ್ಬೋದು ಅದನ್ನು ಓದೋದಕ್ಕೆ ಸ್ಟಾರ್ಟ್ ಮಾಡೋದು, ಅದನ್ನು ಮಾಡ್ಯುಲೇಷನ್ ಹಿಂಗಿರ್ಬೋದಾ ಇಲ್ಲ ಹಿಂಗೆ ಅದನ್ನು ಕೇಳೋದು ನೋಡೋದು ನಾನು ರಿಪೀಟ್ ಮಾಡ್ಕೊಳ್ಳೋದು ಈ ಥರ ಎಲ್ಲ ಮಾಡಿ ಹಂಗೆ ಪ್ರಾಕ್ಟೀಸ್ ಮಾಡಿದ್ದು. ಇವಾಗಲೂ ಅಷ್ಟೇ ಅದು ಆವಾಗ ನೆನಪಾಗ್ತಿರತ್ತೆ ಏನೋ ಕಂಡ್ರೆ ಅದನ್ನು ನನ್ನಷ್ಟಕ್ಕೆ ಮನಸ್ಸಲ್ಲಿ ಓದೋದು ನಡೀತಾ ಇರುತ್ತೆ. ಸೊ ದ್ಯಾಟ್ ಈಸ್ ವಾಟ್ ಐ ಡು. ಇಷ್ಟು ವರ್ಷದಲ್ಲಿ ಎಕ್ಸಾಕ್ಟ್ ಸಂಖ್ಯೆ ಅಂತಿಲ್ಲ, ಬಟ್ ನಾನು ಸಾಧಾರಣ ಒಂದು 10-13 ವರ್ಷದಿಂದ ಅದರಲ್ಲೂ ಕೂಡ 10 ವರ್ಷದಷ್ಟು ದಿನ ಅಂದರೆ ಆಲ್ಮೋಸ್ಟ್ ಪ್ರತಿ ದಿನ ನಾನು ವಾಯ್ಸ್ ಓವರ್ಗಳನ್ನು ಮಾಡೋ ಒಂದು ಅಂದಾಜು ನಾನು ನೋಡಿದಾಗ ಈ ಟಿ ವಿ ಚಾನಲ್ಗಳಿರ್ಬೋದು, ಅದಲ್ಲದೇ ನಾನು ಡಾಕ್ಯುಮೆಂಟ್ರಿಗಳು ಕಾರ್ಪೊರೇಟ್ ವೀಡಿಯೋಗಳಿರ್ಬೋದು ಅಥವಾ ರೇಡಿಯೋ ಟಿ ವಿ ಜಿಂಗಲ್ಗಳು ಆ್ಯಡ್ಗಳು ಮತ್ತು ಬೇರೆ ಬೇರೆ ರೂಪದ ಇದನ್ನು ವಾಯ್ಸ್ ಓವರ್ಗಳನ್ನು ಮಾಡ್ತಾ ಇರೋದು ಎಲ್ಲ ಸೇರಿಸಿದರೆ ಸಾಧಾರಣ ಐ ಡೋಂಟ್ ನೋ ಒಂದು 25-30 ಸಾವಿರ ವಾಯ್ಸ್ ಓವರ್ಗಳನ್ನು ಮಾಡಿರ್ಬೋದು. ಇವತ್ತು ಅಷ್ಟೊಂದು 7-8 ರೆಕಾರ್ಡಿಂಗ್ ಮಾಡಿಬಿಟ್ಟು ನಾನು ಬಂದಿರೋದು. ಅಂದರೆ ಇದೆಲ್ಲ ಒಂದೊಂದು ಪ್ರೋಮೋಗಳನ್ನ ನೀವು ನೋಡ್ತೀರಲ್ಲ ಆ ಸಂಖ್ಯೆಗಳನ್ನೆಲ್ಲ ಸೇರಿಸಿ ಹೇಳುವಂಥದ್ದು. ಕನ್ನಡ ಅಲ್ಲದೇ ಇಂಗ್ಲೀಷ್, ಹಿಂದಿ, ಸ್ವಲ್ಪ ಸ್ವಲ್ಪ ತಮಿಳು, ತೆಲುಗು, ಹಾಗೇ ನಾನು ಮಂಗಳೂರಿನವನು. ಸೊ ನಮ್ಮೂರಿನ ತುಳು ಕೂಡ ಸ್ವಲ್ಪ ಸ್ವಲ್ಪ ಅದರಲ್ಲಿ ಸಿಕ್ಕ ಅವಕಾಶಗಳು ವಾಯ್ಸ್ ಓವರ್ ಮಾಡ್ತಿದ್ದೀನಿ. ಅದಲ್ಲದೇ ನೆಕ್ಸ್ಟು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಸಂಸ್ಕೃತದಲ್ಲೂ ಕೂಡ ವಾಯ್ಸ್ ಓವರ್ ಮಾಡಬೇಕು ಅನ್ನೋಂಥ ಆಸೆ ಇದೆ, ಮತ್ತು ಉಳಿದ ಭಾಷೆಗಳನ್ನು ಕಲಿಬೇಕು ಅನ್ನೋಂಥ ಆಸೆ ಇದೆ ಯಾಕಂದರೆ ಭಾಷೆ ಅನ್ನೋದು ಒಂದು ಆ ಭಾಷೆಯನ್ನು ಮಾತಾಡೋ ಒಂದು ಆ ಕಮ್ಯುನಿಟಿ ಏನಿದೆ ಅಷ್ಟು ಜನರ ಸಂಸ್ಕೃತಿಯನ್ನು ಅರ್ತ್ಕೊಳ್ಳೋದಕ್ಕೆ ಅದರಲ್ಲಿ ಏನೆಲ್ಲ ಇದೆ ಅನ್ನೋದು ತಿಳ್ಕೊಳ್ಳೋದಕ್ಕೆ ಒಂದು ಒಂದು ದಾರಿದೀಪ ಅಥವಾ ಒಂದು ಕಿಂಡಿ ಅಂತ ನಾನು ತಿಳ್ಕೊಂಡಿದ್ದೀನಿ. ನನಗೆ ತಮಿಳ್ ಬರ್ತಿರಲಿಲ್ಲ, ಏ ತಮಿಳ್ ಯಾಕೆ ಅಂತ ತಿಳ್ಕೊತಿದ್ದೆ. ಇವಾಗ ನಂಗೆ ತಮಿಳ್ ನಾನಲ್ಲಿ ಆ್ಯಕ್ಟಿಂಗ್ ಎಲ್ಲ ಮಾಡಿದ ನಂತರ ಆ ಭಾಷೆ ಕಲ್ತಿದ್ದು ಅಲ್ಲದೆ ಸ್ವಲ್ಪ ಓದೋದಕ್ಕೂ ಕಲಿತೆ. ಅಲ್ಲಿ ಜನ ಏನು ಅಂತ ಅರ್ಥ ಆಗುತ್ತೆ, ಅವರ ಕಲ್ಚರ್ ಏನು ಅಂತ ಅರ್ಥ ಆಗುತ್ತೆ, ಅವ್ರನ್ನೇನು ಬರಸೆಳೆದು ಅಪ್ಕೋಬೇಕು ಅಂತಲ್ಲ, ಬಟ್ ನಾವೆಲ್ಲರೂ ಜೊತೆಗಿರೋ ಕಾರಣ, ಅದಲ್ಲದೇ ನಾನು ಮೀಡಿಯಾದಲ್ಲಿರೋ ಕಾರಣ ಅದರಿಂದ ಬೇರೆ ಬೇರೆ ರೂಪದ ಲಾಭಗಳು ನನಗಿದೆ. ಅದಲ್ಲದೆ ಇದ್ದರೂ ಕೂಡ ಆ ಭಾಷೆ ನನ್ನ ಪ್ರಕಾರ ಒಬ್ರನ್ನೊಬ್ಬರು ಆ ಒಂದು ಕಮ್ಯುನಿಕೇಟ್ ಮಾಡೋದಕ್ಕೆ, ಒಬ್ಬರ ಭಾವನೆಗಳನ್ನು ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳೋದಕ್ಕೆ ಒಂದು ದಾರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅಲ್ಟಿಮೇಟ್ಲಿ ಅದು ನನ್ನನ್ನು ಈ ದಾರಿಯಲ್ಲಿ ತೊಗೊಂಡು ಹೋಗ್ತಾ ಇದೆ. ಸೊ ನಂಬರ್ಗಳು ಜಸ್ಟ್ ಅಂದರೆ ಒಂದು ನಮ್ಮ ಮನಸ್ಸಿನ ಸಮಾಧಾನಕ್ಕಷ್ಟೇ,
ಬಟ್ ನನಗೇನು ಅಂತಂದರೆ ಪ್ರತಿಯೊಂದು ವಾಯ್ಸ್ ಓವರ್ ಮಾಡ್ತಾರೂ ಕೂಡ ಅದು ಹೊಸತೇನೆ, ಅದರಲ್ಲಿ ಏನೋ ಹೊಸದಿರುತ್ತೆ, ಯಾಕಂದರೆ ಅವರು ಹೊಸ ರೂಪದಲ್ಲಿ ಬರೆದಿರ್ತಾರೆ, ಅದನ್ನು ನಾನು ಹೊಸ ರೀತಿಯಲ್ಲಿ ಕೊಡಬೇಕಾಗುತ್ತೆ, ಆ ಭಾವನೆನ ಆ ಟೈಮಿಗೆ ಸರಿಯಾಗಿ ನಾನು ಕೊಡ್ತಾ ಹೋಗಬೇಕಾಗುತ್ತೆ. ಸೊ ನನಗೆ ಇವತ್ತು ನಾನು ಮಾಡಿದ್ದು ಇವತ್ತು ಅದೇ ಅದು ಮೊದಲನೇದೆ ನನಗೆ. ಸೊ ನಾನು ಅದು ಸ್ಟೇಜ್ಗೆ ಹೋದಾಗನೂ ಅಂತೀನಿ, ಅದನ್ನು ಕ್ಯಾಮ್ರಾ ಮುಂದೆ ಬಂದಾಗನೂ ಅಂತೀನಿ, ಯಾಕಂದರೆ ಆ ಕ್ಷಣದಲ್ಲಿ ನಂಗೆ ಅದು ಹೊಸ್ತು. ಸೊ ಅದನ್ನು ಅಷ್ಟು ಅದಕ್ಕೆ ಸಂಪೂರ್ಣವಾಗಿ ನಾನು ಡೆಡಿಕೇಟ್ ಮಾಡಿ ಅದನ್ನು ಆ ಕೆಲಸನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ನಮ್ಮ ಅಂದರೆ ಬೇರೆ ಬೇರೆ ಇದರಲ್ಲಿ ಸಂದರ್ಭಗಳು ನಾನು ಬೇರೆ ಬೇರೆ ಆ್ಯಕ್ಟರ್ಗಳ ಜೊತೆ ಕೆಲಸ ಮಾಡಿದ್ದೀನಿ, ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆನೆ, ಅಂದರೆ ವಾಯ್ಸ್ ಓವರ್ಗಿರ್ಬೋದು ಅಥವಾ ಬೇರೆ ರೂಪದಲ್ಲಿ, ಈಗ ಕನ್ನಡದಲ್ಲಿರ್ಬೋದು ಅಥವಾ ತಮಿಳ್ನಲ್ಲಿರ್ಬೋದು. ಈ ಹಿಂದೆ ಟ್ಯಾಟೆ ಹುಡುಗಿರು ಹಳ್ಳಿ ಲೈಫು ಅಂತ ಒಂದು, ಅದು ಫಸ್ಟ್ ಸೀಸನ್ ಒನ್ ಬಂದಾಗ ಅದು ಹೊಸ ಟ್ರೆಂಡನ್ನೇ ಸೃಷ್ಟಿ ಮಾಡ್ತು. ಈ ರಿಯಾಲಿಟಿ ಶೋಗಳಲ್ಲೂ ಹೊಸ ಇದು ಬಂತು, ಅಕುಲ್ ಬಾಲಾಜಿ ಆ್ಯಂಕರಿಂಗ್ಗೆ ಒಂದು ಹೊಸ ಜನಪ್ರಿಯತೆಯನ್ನು ತಂದುಕೊಡ್ತು. ಅದೇ ಥರನೇ ಸುದೀಪ್ ಅವರು ಮೊದಲ ಬಾರಿಗೆ ಅಲ್ಲಿ ಆ ವೀಕೆಂಡಲ್ಲಿ ಆ ಶೋದ ಇದನ್ನು ಪೂರ್ತಿ ಅವರು ಕಂಟ್ರೋಲನ್ನು ಇದು ಮಾಡ್ತಾ ಇದ್ದಂತಹ ಸಂದರ್ಭ ಅದು. ಆ ಶೋ ಸಕ್ಸಸ್ ಆಯಿತು, ಆ ಸಕ್ಸಸ್ಸಿಗೆ ನನ್ನ ವಾಯ್ಸ್ ಕೂಡ ಇದಾಗಿದ್ದಾಗ, ಅವರು ಆ ಸಕ್ಸಸ್ ಪಾರ್ಟಿಲಿ ನಾನು ಸಿಕ್ಕಿದಾಗ ಸೊ ನೀವು ವಾಯ್ಸ್ ಓವರ್ ಮಾಡ್ತಿರೋದು ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ಕೊಂಡು ನನ್ನನ್ನು ಅಪ್ಕೊಂಡು ನನ್ನ ಬೆನ್ನು ತಟ್ಟಿದ್ರು. ಸೊ ದ್ಯಾಟ್ ಈಸ್ ಒನ್ ಆಫ್ ದ್ಯಾಟ್. ಆಮೇಲೆ ಇನ್ನೊಂದು ಸತಿ ಇನ್ನೊಂದು ಸಂದರ್ಭದಲ್ಲೂ ಕೂಡ ಅಷ್ಟೇ, ಯಾರೋ ಒಬ್ಬ ದೊಡ್ಡ ಸ್ಟಾರ್, ಅವರು ಈಗ ಎಷ್ಟು ದೊಡ್ಡ ಸ್ಟಾರ್ ಅಂತಂದರೆ ಹೀ ಈಸ್ ರಾಕಿಂಗ್ ಆಲ್ ಅಕ್ರಾಸ್ ದ ಕಂಟ್ರಿ ಅಥವಾ ಇಂಟರ್ನ್ಯಾಷನಲಿ, ಅವರು ಯಾವುದೋ ಒಂದು ಇದಕ್ಕೆ ನಾನು ರೆಫರೆನ್ಸ್ಗೆ ಅಂತ ಕಳಿಸಿದ್ದೆ, ಅದನ್ನು ಕೇಳಿ ಇವರಿಷ್ಟು ಚೆನ್ನಾಗಿ ಮಾಡೋರು ಇರುವಾಗ ನಮ್ಮದನ್ನು ಯಾಕೆ ತೊಗೊಂಡು ಇದು ಮಾಡ್ತೀರಾ ಅನ್ನೋ ಥರ ಹೇಳಿದ್ರಂತೆ. ನಾನು ನೇರವಾಗಿ ಕೇಳಿಲ್ಲ ಇದು, ಬಟ್ ಈ ಥರದ್ದು ಬೇರೆ ಬೇರೆ ಆ್ಯಕ್ಟರ್ಗಳು, ಯಾಕಂದರೆ ನಾನು ನೇರವಾಗಿದ್ದರೆ ಮಾತ್ರ ಅದನ್ನು ನಾನು ಕನ್ಫರ್ಮ್ ಆಗಿ ಹೇಳ್ಬೋದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವತ್ತಿಗೂ ಕೂಡ ಯಾರೊಬ್ಬ ಆ್ಯಕ್ಟರ್ ಆಗಿದ್ದವರು ಅವರಿಗೆ ಎಷ್ಟೊಂದು ಜನ ಫ್ಯಾನ್ಗಳಿದ್ದವರು ನಾನು ಬಂದು ನಿಮ್ಮ ವಾಯ್ಸಿಗೆ ನಾನು ಫ್ಯಾನ್ ಅಂತ ಅಂದಾಗ ನಂಗೆ ಜುಮ್ ಅನ್ನತ್ತೆ. ಸೊ ಯಾಕಂದರೆ ನಾನು ಅದನ್ನೇನು ನನ್ನ ಒಂದು ಕಿರೀಟ ಅಂತ ನಾನು ಯಾವತ್ತೂ ತಿಳ್ಕೊಂಡವನಲ್ಲ. ನಾನು ಅದನ್ನು ಒಂದು ಅಂದರೆ ಈ ಅದು ನಾನು ಫಸ್ಟ್ ಆಫ್ ಆಲ್ ನಾನು ಅದನ್ನು ಮಾಡೋದಕ್ಕೆ ಇಷ್ಟಪಡ್ತೀನಿ, ನಾನು ನನ್ನ ಕೆಲಸ ನಾನು ತುಂಬ ಎಂಜಾಯ್ ಮಾಡ್ತೀನಿ. ಅದ್ರ ಮೂಲಕ ಎಷ್ಟು ಜನರ ಜೊತೆ ನಾನು ಅದನ್ನು ಕಮ್ಯುನಿಕೇಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆಯಲ್ಲ, ಅವರು ಅದನ್ನು ಇಷ್ಟಪಡ್ತಿದ್ದಾರಲ್ಲ ಅಂದಾಗ ನನಗೆ ಯಾಕೋ ಅಹಂಕಾರ ಬರ್ತಾ ಇಲ್ಲ. ಟ್ರೈ ಮಾಡಿದ್ದೀನಿ ತುಂಬ ಸತಿ, ಅದು ಬಂದಿದ್ದರೆ ಚೆನ್ನಾಗಿರ್ತಿತ್ತೇನೋ ಅನಿಸುತ್ತೆ ಕೆಲವು ಸತಿ ಸುಮ್ಮನೆ ತಮಾಷೆಗೆ, ಬಟ್ ನನಗೆ ಅದಕ್ಕಿಂತ ಜಾಸ್ತಿ ಐ ಫೀಲ್ ಹಂಬಲ್ಡ್. ಅಂದರೆ ನಾನು ಇನ್ನಷ್ಟು ನಂಗೆ ಜವಾಬ್ದಾರಿ ಬಂತೇನು ಅಂತ ಅನ್ನುವಂಥ ಅನುಭವ ಬರುತ್ತೆ, ಇನ್ನಷ್ಟು ನಾನೇನು ಬೆಟರ್ ಮಾಡಬೇಕು ಅನ್ನೋಂಥ ಅನುಭವ ಬರುತ್ತೆ. ಸೊ ದ್ಯಾಟ್ಸ್ ಹೌ ಐ ಡೀಲ್ ವಿತ್ ಆಲ್ ದ್ಯಾಟ್. ತುಂಬ ತುಂಬ ಬೇರೆ ಬೇರೆ ರೂಪದಲ್ಲಿ ನಾನು ಈ ರೀತಿಯ ಇದನ್ನು ಇದು ಮಾಡಿದ್ದೀನಿ. ಒಂದು ಎರಡು ಉದಾಹರಣೆ ಕೊಟ್ಟೆ ಅಷ್ಟೇ ನಿಮಗೆ. ನಾನು ಈಗಾಗಲೇ ಆ್ಯಕ್ಟಿಂಗ್ ಕನ್ನಡ ಮತ್ತು ತಮಿಳ್ ಸೀರಿಯಲ್ಗಳಲ್ಲಿ ಮಾಡಿದ್ದೀನಿ, ಅಂದರೆ ಹೀರೋ ಆಗಿ ಮಾಡಿದ್ದೀನಿ. ತುಂಬ ಒಂದು ಎರಡು ಮೂರು ವರ್ಷಗಳ ಬ್ರೇಕ್ ತೊಗೊಂಡೆ ಬೇರೆ ಬೇರೆ ಕಾರಣಗಳಿಗೆ, ನಾನು ಬೇರೆ ಕೆಲಸಗಳಿಗೆ ಫೋಕಸ್ ಮಾಡಬೇಕಾಯಿತು. ಇದೀಗ ಮತ್ತೆ ಐ ವಾಂಟ್ ಟು ಗೆಟ್ ಬ್ಯಾಕ್ ಟು ಆ್ಯಕ್ಟಿಂಗ್. ಸೊ ಮಾತುಕತೆಗಳು ಅದು ಇದೆಲ್ಲ ಈಗಷ್ಟೇ ಸ್ಟಾರ್ಟ್ ಆಗಿದೆ. ಪ್ರಿಪರೇಷನ್ ಅಂದರೆ ನನ್ನ ಪ್ರಕಾರ ಆ ಪಾತ್ರಕ್ಕೆ ನಾನು ಹೇಗೆ ಯಾವ ಥರ ನಾನು ಸಂಪೂರ್ಣವಾಗಿ ಡೆಡಿಕೇಶನ್ ಕೊಡಬೇಕು ಅನ್ನೋದನ್ನು ನಾನು ಯಾವ ಥರ ಇದು ಮಾಡ್ತೀನಿ ಅಂತಂದರೆ, ಆ ವಾಯ್ಸ್ ಓವರನ್ನು ಕೊಡೋದಕ್ಕೆ ನಾನು ನಿಮ್ಗೆ ಹೆಂಗೆ ಹೇಳಿದ್ನೋ, ಯಾವುದು ನನಗೆ ಆ ಕ್ಷಣ ಎಷ್ಟು ಇಂಪಾರ್ಟೆಂಟ್ ಅದನ್ನು ನಾನು ಎಷ್ಟು ಮುಖ್ಯವಾಗಿ ಪರಿಗಣಿಸ್ತೀನಿ, ಅದಕ್ಕೆ ಅಲ್ಲಿ ಬೆಸ್ಟನ್ನು ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸೊ ಅದಲ್ಲದೇ ಸ್ವಲ್ಪ ಅದೇ ನಾನು ಈ ಏನು ಹೇಳೋದು ಆ ಪ್ರಿಪರೇಷನ್ ಅಂದರೆ ಆ ಕ್ಯಾರೆಕ್ಟರ್ಗೆ ನಾನು ಹೇಗೆ ರೆಡಿ ಆಗಬೇಕು ಅನ್ನೋದ್ರ ಬಗ್ಗೆ ಆ ಹಾರ್ಡ್ ವರ್ಕ್ಗಳನ್ನು ಮಾಡೋದಕ್ಕೆ ಈಗಂತೂ ರೆಡಿ ಆಗಿದ್ದೀನಿ. ಈಗ ಸದ್ಯಕ್ಕೆ ಯಾವುದೇ ಕ್ಯಾರೆಕ್ಟರ್ ಆ್ಯಸ್ ಸಚ್ ಯಾವ್ದು ನಾನು ಮಾಡ್ತಿಲ್ಲದೆ ಇರೋ ಕಾರಣ ಐ ಡೋಂಟ್ ನೋ, ಬಟ್ ಅದಲ್ಲದೇ ಈ ಆ್ಯಡ್ಗಳನ್ನೆಲ್ಲ ಮಾಡ್ತಿರುವಾಗ ಅದಕ್ಕೆ ತುಂಬಾ ಪ್ರಿಪ್ರೇಷನ್ ಹೋಗುತ್ತೆ, ಅದನ್ನು ರೆಡಿ ಆಗೋದಿರ್ಬೋದು, ರಿಹರ್ಸಲ್ಸ್ ಇರ್ಬೋದು ಆ ಥರ. ಸೊ ಐ ಅದೇ ಮತ್ತೆ ಆ ಒಂದು ಕ್ಯಾಮ್ರಾ ಮುಂದಿನ ಇದಕ್ಕೆ ಒಂದೊಂದಾಗಿ ಹೆಜ್ಜೆಗಳನ್ನ ಇಡ್ತಾ ಇದ್ದೀನಿ, ಇದು ಕೂಡ ಅದರಲ್ಲೊಂದು. ಸೊ ಇಟ್ಸ್ ಜಸ್ಟ್ ಸ್ಟಾರ್ಟೆಡ್, ನೋಡೋಣ ಹೆಂಗಾಗುತ್ತೆ. ಕನಸು ಅಂದರೆ ದೊಡ್ಡ ದೊಡ್ಡ ಕನಸು ಇಟ್ಕೊಳೋನಲ್ಲ, ಆದರೆ ನನ್ನ ಕೆಲಸದಲ್ಲಿ ಇನ್ನಷ್ಟು ಅಚೀವ್ ಮಾಡಬೇಕು, ಇನ್ನಷ್ಟು ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಬೇಕು, ಪ್ರಾಬ್ಲಿ ನಮ್ಮ ಕನ್ನಡದಲ್ಲಿ ಇನ್ನಷ್ಟು ಹೋಪ್ಫುಲಿ ದೊಡ್ಡ ದೊಡ್ಡ ಹಿಟ್ ಶೋಗಳು ಬರಲಿ, ಆ ಹಿಟ್ ಶೋಗಳಲ್ಲಿ ನಾನು ಕೂಡ
ಹಿನ್ನೆಲೆ ಧ್ವನಿ ಇರಬಹುದು ಅಥವಾ ಅದರ ಮುಂದೆ ಕೂಡ ಅಪಿಯರ್ ಆಗುವಂಥ ಆ್ಯಕ್ಟಿಂಗ್ ಇರ್ಬೋದು, ಆ್ಯಂಕರಿಂಗ್ ಇರ್ಬೋದು, ಅಥವಾ ಬೇರೆ ರೂಪದಲ್ಲೂ ಕೂಡ ನಾನು ಬರೋದಕ್ಕೆ ಒಂದು ಅವಕಾಶಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಆ ಮೂಲಕ ಇನ್ನಷ್ಟು ದೊಡ್ಡ ಸಾಧನೆಗಳು ಮಾಡೋದಕ್ಕೆ ಅವಕಾಶಗಳು ಬರಲಿ ಅಂತ ಕಾಯ್ತಾ ಇದ್ದೀನಿ. ಅದ್ರ ಜೊತೆಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ ವಾಯ್ಸ್ ಓವರ್ಸನ್ನು ಮಾಡೋದಕ್ಕೆ ಅವಕಾಶಗಳು ಸಿಗಲಿ, ಅದರಲ್ಲಿ ಏನಾದರೂ ಒಂದು ಸಾಧನೆಗಳನ್ನು ಮಾಡೋಣ ಅಂತ ಕಾಯ್ತಾ ಇದ್ದೀನಿ. ಕನಸು ಅಂತಂದರೆ ಮೇಯ್ನಾಗಿ ಜನ್ರಲ್ ಆಗಿ ಹೇಳೋದಂತಂದರೆ ಐ ವಾಂಟ್ ಟು ಇದಿಷ್ಟೇ ಅಲ್ಲದೇ ಇದ್ರ ಮೂಲಕ ನಾನು ಮಾಡ್ತಿದ್ದೀನಿ ಅದನ್ನು, ಅದ್ರ ಜೊತೆಗೇ ಐ ವಾಂಟ್ ಟು ಸ್ಪ್ರೆಡ್ ಹ್ಯಾಪಿನೆಸ್, ಆ ಸಂತೋಷನ ಎಲ್ಲರ ಜೊತೆ ನಾನು ಅಲ್ಲದೇ ಅವ್ರ ಜೊತೆ ನಾನು ಅದನ್ನು ಹಂಚ್ಕೊಳ್ಬೇಕು ಅನ್ನೋದು. ಐ ಥಿಂಕ್ ಅದು ಎಲ್ಲರೂ ಕೂಡ ನಾವು ಅದನ್ನೇ ತಾನೇ ಕಾಯ್ತಾ ಇರೋದು, ಖುಷಿಯಿಂದ ಇರಬೇಕು ಅಂತ. ಸೊ ಆ ಖುಷಿಯನ್ನು ಹಂಚೋ ಕೆಲಸನ ಚಿಕ್ಕ ಪುಟ್ಟದಾಗಿ ಮಾಡ್ತಾ ಇದ್ದೀನಿ, ಇನ್ನಷ್ಟು ದೊಡ್ಡದಾಗಿ ಮಾಡೋ ಆಸೆ ನನಗೆ. ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್.